ಇನ್ನೂ ಟೈಮ್ ಇದೆ ರೀ, ಇನ್ನೂ ಉಸಿರಾಡ್ತಿದ್ದಾವೆ. ಹಂಗಾಗಿ ಈಗಲೇ ನಾವು ಕೆನಾಟ್ ಡಿಕ್ಲೇರ್. ಹಂಗಾಗಿ ಇದೆ ಲಾಸ್ಟ್ ಆಪ್ಸ್ ಅಂತ ಇರ್ತದಲ್ವ, ಏನೋ ಹೋಪ್ಸಲ್ಲಿ ಇದ್ದೀವಿ ನಾವು. ಇನ್ನೂ ನಾವು ಕಳ್ಕೊಂಡಿಲ್ಲ ಹೋಪ್ಸ್. ಡಾಕ್ಟ್ರ್ ಕೂಡ ಅದೇ ಹೇಳ್ತಾರೆ, ಈ ಥರದ ಕೇಸ್ಗಳೆಲ್ಲ ಒಂದೊಂದು ಸರಿ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ. ಮೇ ಬಿ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಕಷ್ಟ ಆಗುತ್ತೆ ಸೋಮಣ್ಣ ಅವರೇ. ನೆನಪು ಮಾಡ್ಕೊಳ್ಳೋದು, ಇನ್ನೂ ಉಸಿರಾಡ್ತಿದ್ದಾಗ ನೆನಪು ಮಾಡ್ಕೋಬೇಕು ಅನ್ನೋದೇ ಸಂಕಟ ಆಗುತ್ತೆ ಅದು. ಸೊ ಇಟ್ ನಾಟ್ ಟೈಮ್ ಅಂತ ಅನ್ಸುತ್ತೆ ನನಗೆ. ಅವನಲ್ಲಿ ಒಂದು ಥಿಯೇಟ್ರ್ ಬ್ಯಾಕ್ಗ್ರೌಂಡು, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದ್ದಾಗ ಜೊತೆಗೆ ಒಂದು ಆ ಒಗ್ಗರಣೆ ಅಂತ ಒಂದು ಸಿನಿಮಾನಲ್ಲಿ ಒಂದು ಸಣ್ಣ ಪಾತ್ರ ಇದೇ ಶೇಡ್ ಇತ್ತು. ಸಣ್ಣದಾಗಿ ಒಂದು ಹಾಡಲ್ಲಿ ಬಂದು ಹೋಗ್ತಾರೆ, ಅದನ್ನು ನೋಡಿ ನಾವು ಒಂದು ಕರೆಸಿ ಮಾತಾಡ್ತಾ ಇದ್ದಾಗ ಒಂದು ಅಕ್ವೈಂಟೆನ್ಸ್ ಲೆವೆಲ್ ಬರುತ್ತೆ. ಆಗ ಒಂದು ನಿರ್ದೇಶಕನಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ಯು ಕ್ಯಾನ್ ಡೂ, ಯು ಕ್ಯಾನ್ ಡಿಲಿವರ್ ಅಂತ. ಹಾಗಾಗಿ ನಮ್ಮ ಸಿನಿಮಾಕ್ಕೆ ಬಂದು ಅದಾದಮೇಲೆ ಕೇವಲ ಬರೀ ನಮ್ಮ ಸಿನಿಮಾಕ್ಕೆ ಸಂಬಂಧ ಆಗಲಿಲ್ಲ, ತೀರಾ ಆತ್ಮೀಯರಾಗ್ಬಿಟ್ವಿ. ಆತ್ಮೀಯರಾಗಿ ಅದು ಎಲ್ಲಿವರೆಗೂ ಅಂದರೆ ಹೆಚ್ಚು ಕಮ್ಮಿ 2-3 ಡೇಸ್ಗೆ ಒಂದೊಂದು ಸರಿ ನಾವು ಮಾತಾಡ್ತಲೇ ಇದ್ವಿ. ಒಂದು ಶನಿವಾರ ಬೆಳಗ್ಗೆ ಕೂಡ ಮಾತಾಡಿ, ನೀವು ತುಂಬ ಸರ್ವಿಸು ಅದು ಇದು ಅಂತ ಓಡಾಡ್ತಿದ್ದೀಯಪ್ಪ, ಈ ಸೆಕೆಂಡ್ ವೇವ್ ಅಷ್ಟು ಸುಲಭವಾಗಿ ಎಣಿಸ್ಬೇಡ, ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ, ಎಚ್ಚರಿಕೆಯಿಂದ ಇರು ಅಂತ ಅಂದಾಗಲೂ ಕೂಡ ಇಲ್ಲ ಸರ್ 2 ವ್ಯಾಕ್ಸಿನೇಷನ್ ನಂದು 2 ಮುಗಿದಿದೆ, ಐ ಕ್ಯಾನ್ ಇದು ಏನಾಗಲ್ಲ ನನಗೆ, ಧೈರ್ಯವಾಗಿರ್ತಿ ಸರ್ ಅನ್ನೋ ಥರ ಹೇಳಿ ಬೆಳಗ್ಗೆ ಹೇಳಿ ರಾತ್ರಿ ಬೇರೆ ರೂಪದಲ್ಲಿ. ಹಿಂಗಾದರೆ ಯಾರು ಏನು ಮಾಡೋಕ್ಕಾಗುತ್ತೆ ಅಂದರೆ, ಸಿನಿಮಾ ರಂಗದ ಲೆಕ್ಕ ತಗೊಂಡಾಗ ನಾನು ಕಲಾವಿದರಿಗೋಸ್ಕರ ಅಥವಾ ಇನ್ನೇನೋ ಕತೆ ಮಾಡಿಕೊಂಡು ಇಂಥವ್ರು ಆರ್ಟಿಸ್ಟ್ ಬೇಕು ಅಂತ ಹುಡುಕೋರು ಅಲ್ವಲ್ಲ ನಮ್ಮ. ನನ್ನ ಸ್ಟೈಲ್ ಆಫ್ ಸಿನಿಮಾದು ನಾವೊಂದು ಕತೆಗೆ ಹುಡುಕಾಟ ಮಾಡ್ತಿರ್ತೀವಿ. ಆ ಹುಡುಕಾಟ ಮಾಡ್ತಿದ್ದಾಗ ಈಗ ನಾನೊಂದು ವಿರಾಟ್ ಪುರ ವಿರಾಗಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ, ಅವ್ರ ಹತ್ರ ಸಣ್ಣ ಪುಟ್ಟ ಡಿಸ್ಕಷನ್ ಮಾಡ್ತಿದ್ದೆ. ಅದು ಬಿಟ್ಟರೆ ಸಿನಿಮಾ ಎಸ್ ಹೆಚ್ ಮಾಡ್ತಾ ಇದ್ದಿದ್ದು ಕಡಿಮೆ. ಬೇರೆ ನಾನು ಸ್ವಲ್ಪ ಈ ಸಮಾಜಮುಖಿಯಾಗಿ ಒಂದಷ್ಟು ಯೋಚನೆಗಳು ಮಾಡ್ತಿರ್ತೀನಿ, ಅವನು ಕೂಡ ಅದರೊಳಗೆ ಭಾಗಿ ಹಾಕ್ತಿದ್ದ. ಆವಾಗ ಅಂಥವೆಲ್ಲ ಹಂಚ್ಕೊತಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಮನೆಗೆ ಹೋದರೆ ನನ್ನ ವೈಫು ಸ್ವಲ್ಪ ಊಟ ತಿಂಡಿ ಚೆನ್ನಾಗಿ ಮಾಡ್ತಾರೆ, ಭಾಳ ಆನಂದವಾಗಿ ಊಟ ಮಾಡೋರು, ತಿಂಡಿ ತಿನ್ನೋರು ಅವೆಲ್ಲ. ಇವಾಗ ಅದೇ ಹಿದಿಯಾಟದಿಂದ ಏನಲ್ಲ ಅಂತ ಅಂದಮೇಲೆ ಎಲ್ಲರೂ ಅದಕ್ಕೆ ಭಾಗಿ ಆಗಲೇಬೇಕು, ತಲೆ ಬಾಗಬೇಕಲ್ವ ಇದು ಮುಂದೆ. ಇವ್ರದ್ದು ಇಲ್ಲಿಗೆ ಮುಗೀತು ಅಂದ್ಕೊಂತಾನೆ, ಬಟ್ ಇನ್ನೂ 10-6 ವರ್ಷ ನೆನಪಿನಲ್ಲಿ ಉಳಿಯೋವಂಥ ಕೆಲಸ ಮಾಡಿದ್ದಾರೆ. ಕೆಲವು ಕಲಾವಿದರುಗಳು ತುಂಬ ಕೆಲಸ ಮಾಡಿರ್ತಾರೆ, ನೆನಪಲ್ಲಿ ಉಳಿಯಲ್ಲ. ಆದರೆ ಇವ್ನು ಮಾಡಿದ ಸಣ್ಣ ಕೆಲಸ ಆದರೂ ಇನ್ನೂ 10-6 ವರ್ಷ ಕನ್ನಡಿಗರ ಮನಸ್ಸಿನಲ್ಲಿ ಉಳಿದೋಗ್ತಾರೆ, ಉಳಿದಿದ್ದಾರೆ.